ಇದು ಗಜಾನನ ಗ್ಯಾಂಗ್ ಅಂತ ಇದು ನನ್ನ ಎರಡನೇ ಚಿತ್ರ ಫಸ್ಟ್ ಸಿನಿಮಾ ಇರುವುದಲ್ಲವ ಬಿಟ್ಟು ಅಂತ ಇದು ಎರಡನೇ ಚಿತ್ರ ಯೂಶುವಲಿ ನನಗೆ ನೋಡಿದ್ರೆ ನಿಮಗೆ ಅನಿಸುತ್ತೆ ಚಾಕ್ಲೇಟ್ ಬಾಯ್ ಇಲ್ಲ ಅಂದರೆ ಒಬ್ಬ ಲವರ್ ಬಾಯ್ ಈ ಥರದ ಒಂದು ಪಾತ್ರಕ್ಕೆ ಸೂಕ್ತ ಇವನೋ ಅಂತ ಆ ಇಮೇಜನ್ನ ಬ್ರೇಕ್ ಮಾಡಬೇಕಾಗಿತ್ತು ಸುಮಾರು ಟೈಮ್ ತೊಗೊಂಡು ಈ ಸಿನಿಮಾನ ಒಪ್ಕೊಂಡೆ ಆ್ಯಂಡ್ ನನ್ನನ್ನು ನಂಬಿದಂಥ ಅಭಿಷೇಕ್ ಶೆಟ್ಟಿ ನನ್ನ ಡೈರೆಕ್ಟರ್ ಆ್ಯಂಡ್ ನಾಗೇಶ್ ಸರ್ ಅವ್ರಿಗೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ ಬಿಕಾಸ್ ನನ್ನ ಕೈಯಲ್ಲಿ ಈ ಥರ ಮಾಸ್ ಪಾತ್ರ ಮಾಡಿಸ್ಬೋದು ಅಂತ ಅಂದರೆ ಯಾರೋ ಸಾಧಾರಣವಾಗಿ ನಂಬಲ್ಲ ಬಟ್ ನನಗೆ ತುಂಬ ಆಸೆ ಇತ್ತು ಮಾಸ್ ರೀತಿಯಲ್ಲಿ ರೀಚ್ ಆಗಬೇಕು ಅಂತ ಅದು ಈ ಸಿನಿಮಾ ಮುಖಾಂತರ ಆಗುತ್ತೆ ಅನ್ನೋ ನಂಬಿಕೆ ಇದೆ ಆ್ಯಂಡ್ ಯಾ ಅವರಿಬ್ಬರಿಗೂ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ಗೆ ಆ್ಯಂಡ್ ನನ್ನ ಹೀರೋಯಿನ್ ಅದಿತಿ ಇಟ್ ವಾಸ್ ರಿಯಲಿ ಲವ್ಲಿ ವರ್ಕಿಂಗ್ ವಿತ್ ಹರ್ ತುಂಬ ಖುಷಿಯಾಯಿತು ಆ್ಯಂಡ್ ಔಟ್ ದ ಸ್ಕ್ರೀನ್ ಸ್ಪೇಸ್ ಮಾಡಿ ನಾನು ಕೂಡ ಚೆನ್ನಾಗಿ ಕಾಣೋ ಥರ ಆಗಿದ್ದೀನಿ ಸೊ ಅದ್ಭುತವಾದ ನಟಿಯವರು ಆ್ಯಂಡ್ ಓವರಾಲ್ ಜರ್ನಿ ಕೂಡ ಇದು ನನ್ನ ಕಾಲೇಜಲ್ಲಿ ಯೂಶಲಿ ಪರ್ಸನಲ್ ಲೈಫಲ್ಲಿ ಯಾವ ಥರ ಬದುಕಬೇಕು ಅಂದ್ಕೊಂಡಿದ್ದೆ ನನ್ನ ಕಾಲೇಜ್ ಲೈಫಲ್ಲಿ ಅದನ್ನು ಈ ಪಾತ್ರದ ಮುಖಾಂತರ ಬದುಕಿದ್ದೀನಿ ಯಾಕಂದರೆ ಅದೊಂದು ವರ ಕಲಾವಿದರಿಗೆ ನಾವೇನೋ ಅಂದ್ಕೊಂಡಿರ್ತೀವಿ ಏನೋ ಆಗಿರುತ್ತೆ ಯಾವುದೋ ಟೈಮಲ್ಲಿ ಏನೋ ಮಾಡಬೇಕು ಅಂದ್ಕೊಂಡಿರ್ತೀವಿ ಅದು ಆಗಿರಲ್ಲ ಒಬ್ಬ ಆ್ಯಕ್ಟರ್ ಆಗಿರೋದಕ್ಕೆ ತುಂಬ ಬ್ಲೆಸ್ಡ್ ಫೀಲ್ ಆಗುತ್ತೆ ಬಿಕಾಸ್ ಈ ಥರ ಕಾಣಿಸ್ಕೋಬೇಕು ಕಾಲೇಜಲ್ಲಿ ಕಾಲೇಜಲ್ಲಿ ಒಂದು ಯಾ ಎಲ್ಲರೂ ಕಾಲೇಜ್ಗೆ ಹೋಗಿರ್ತಾರೆ ಅವ್ರಿಗೆಲ್ಲ ಒಂದು ಹವಾ ಮೇಂಟೈನ್ ಮಾಡಬೇಕು ಒಂದು ಫುಲ್ ಒಂದು ಗತ್ತಲ್ಲಿರಬೇಕು ಏ ಅವ್ನು ಕೊಡೋಣಮ್ಮ ನಾನು ಇವ್ನು ಕೊಡೋಣಮ್ಮ ಅಂತ ಹೇಳ್ತಾರಲ್ಲ ಆ ಥರ ಒಂದು ಇದು ಇಮೇಜ್ ಇದು ಆ್ಯಂಡ್ ನನ್ನ ಪಾತ್ರದ ಹೆಸರು ಕೇಳಿದ ತಕ್ಷಣ ನನಗೆ ತುಂಬ ತುಂಬಾ ಭಯ ಆಯಿತು ಗಜ ಹೆಸರು ತಕ್ಕನಂಗೆ ನಾನು ಇದೀನೋ ಇಲ್ವೋ ಗೊತ್ತಿಲ್ಲ ಬಟ್ ಆ ಸಿನಿಮಾ ನೋಡಿದ್ಮೇಲೆ ಆ ಪಾತ್ರ ನನಗೆ ಹೇಳಿ ಮಾಡಿಸ್ದಂಗಿದೆ ಅಂತ ನನ್ನ ಡೈರೆಕ್ಟರ್ ಹೇಳ್ತಿರ್ತಾರೆ ಸೊ ನೀವು ನೋಡಿ ನಿಮ್ಮ ಒಪಿನಿಯನ್ ಕೊಡಬೇಕು ಅಂತ ಕೇಳ್ಕೊತೀನಿ ಆ್ಯಂಡ್ ನಿಮ್ಮ ಎಲ್ಲರೂ ಒಪಿನಿಯನ್ಸ್ಗೆ ವೆಯ್ಟ್ ಮಾಡ್ತಿರ್ತೀನಿ ಹೇಗಿದೆ ಟ್ರೈಲರು ಅಂತ ಆ್ಯಂಡ್ ಯಾ ಸರ್ ಸರ್ ಇದು ಪ್ರೀತಿ ಫ್ರೆಂಡ್ಶಿಪ್ಪು ಕಾಲೇಜು ಗಲಾಟೆ ಸೀನಿಯರ್ಸ್ ಜೂನಿಯರ್ಸು ಗಜಾನ್ ಒಬ್ಬ ಹುಡುಗ ಅವ್ನು ನಿದ್ರೆ ಹಾಕ್ಕೊಂಡ್ರೆ ಏನೇನು ಆಗುತ್ತೆ ಅಂತ ಅವನಿಗೆ ಅವನ ಫ್ರೆಂಡ್ಸ್ ಅಂದರೆ ಎಷ್ಟು ಇಂಪಾರ್ಟೆಂಟು ಮತ್ತು ಅವನ ಹುಡುಗಿ ಅದಿತಿ ಮಾಡಿರುವಂತಹ ಪಾತ್ರ ಸಾಹಿತ್ಯ ಅವನ ಫ್ರೆಂಡ್ಸ್ ಹೆಚ್ಚು ಅವನ ಲವರ್ ಹೆಚ್ಚು ಈ ಥರ ಹೋಗುತ್ತೆ ಆ್ಯಂಡ್ ತುಂಬ ಇಮೋಷನೆಲ್ಲ ಹೋಗುತ್ತೆ ತುಂಬ ಅಷ್ಟೇ ನಗಿಸುತ್ತೆ ಆ್ಯಂಡ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕಾಲೇಜ್ ಅಂದರೆ ಹಿಂಗೆ ಇರಬೇಕಪ್ಪ ಈ ಥರ ನನಗೂ ಫ್ರೆಂಡ್ಸ್ ಇರಬೇಕು ಈ ಥರ ನನಗೂ ಹುಡುಗಿ ಇರಬೇಕು ಅಂತ ಅನ್ಸುತ್ತೆ ಆ ರೀತಿ ಇದೆ ಇದು ಓಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ನಾಗೇಶ್ ಕುಮಾರ್ ಅಂತ ಇದು ನನ್ನ ಮೂರನೇ ಚಿತ್ರ ನಿರ್ಮಾಪಕನಾಗಿ ಮೊದಲನೇದು ಸೆಕೆಂಡ್ ಹಾಫ್ ಅಂತ ಎರಡನೇದು ಗಣಿ ಬಿ ಕಂಪಾಸ್ ಮತ್ತು ಮೂರನೇದು ಗಜಾನನ ಅಣ್ಗ್ಯಾಂಗ್ ಗಣಿ ಬಿ ಕಂಪಾಸ್ ನಿರ್ದೇಶನ ಮಾಡಿದ್ದಂಥ ಅಭಿಷೇಕ್ ಶೆಟ್ಟಿಯವರೇ ಗಜಾನನ ಅಣ್ಗ್ಯಾಂಗನ್ನು ಸಹ ನಿರ್ದೇಶನ ಮಾಡಿದ್ದಾರೆ ಒಂದು ಉತ್ತಮ ನಿರ್ದೇಶಕ ಅನ್ನೋದನ್ನು ಡೆಫಿನೆಟ್ಲಿ ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ ಆ್ಯಂಡ್ ಜನಕ್ಕೆ ಇಷ್ಟ ಆಗುವಂಥ ಇವತ್ತಿನ ದಿನ ಎಲ್ಲ ವರ್ಗದ ಪ್ರೇಕ್ಷಕರಿಗೂ ಒಂದು ಇಷ್ಟ ಆಗುವಂಥ ಬ್ಯೂಟಿಫುಲ್ ಕತೆ ಮಾಡಿದ್ದಾರೆ ಆ ಗ್ಯಾರಂಟಿ ಒಬ್ಬ ನಿರ್ಮಾಪಕನಾಗಿ ನನಗೂ ಇದೆ ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು ಮಾತು ಹೇಳಬೇಕು ಅಂದರೆ ನಮ್ಮ ತಂದೆಯವರು ಮೊನ್ನೆ ಬಂದಾಗ ಒಂದು ಮಾತು ಹೇಳಿದ್ವಿ ಚಿತ್ರರಂಗದ ಬಗ್ಗೆ ನನಗೆ ಯಾವುದನ್ನು ನೇರವಾಗಿ ಹೇಳೋದಿಲ್ಲ ಅವರು ಅಂದರೆ ಇಲ್ಲಿವರೆಗೆ ಒಂದಿನ ಬೈದಿಲ್ಲ ಬಯಸ್ಕೊಂಡಿಲ್ಲ ನನಗೂ 52 ವರ್ಷ ನಮ್ಮ ಅಪ್ಪಂಗೂ 86 ವರ್ಷ ಅವರು ಒಂದು ಮಾತು ಹೇಳಿದ್ರು ಅವರಿಗೆ ನಮ್ಮ ಕೆಸ್ತೂರು ಬಸವರಾಜ್ ಅವರು ಎಂ ಪಿ ಶಂಕರ್ ಅವರು ಅವರೆಲ್ಲ ಗೊತ್ತಿತ್ತು ನಮ್ಮ ಒಂದಿದ್ರಲ್ಲಿ ಅವ್ರು ಹೇಳ್ತಾ ಇದ್ದರು ಚಿತ್ರರಂಗ ಕಷ್ಟ ಚಿತ್ರರಂಗ ಕಷ್ಟ ಅಂತ ಹೇಳ್ತಾಯಿದ್ರು ನಾನು ಈ ಒಂದು ಚಿತ್ರದ ಮುಖಾಂತರ ನಮ್ಮ ತಂದೆಗೆ ಡೆಫಿನೆಟ್ಲಿ ಇಲ್ಲಪ್ಪ ಕಷ್ಟ ಇಲ್ಲ ಒಂದು ಗೆಲುವು ಚಿತ್ರ ಮಾಡಿದ್ರೆ ಡೆಫಿನೆಟ್ಲಿ ಗೆಲ್ಬೋದು ಅನ್ನೋದನ್ನು ಹೇಳ್ತೀನಿ ತೋರಿಸ್ಕೊಡ್ತೀನಿ ಅಂತ ಇಡೀ ನನ್ನ ತಂಡದ ಪರವಾಗಿ ಹೇಳ್ತೀನಿ ಯಾಕೆಂದರೆ ಪ್ರತಿಯೊಬ್ಬರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಶ್ರೀ ಆಗಿರ್ಬೋದು ಅದಿತಿ ಆಗಿರ್ಬೋದು ಒಂದು ದೊಡ್ಡ ಟೀಮ್ ಇವಾಗ ಒಬ್ಬೊಬ್ಬರ ಹೆಸರು ಹೇಳಿದ್ರೆ ಇಲ್ಲಿ ಕಡಿಮೆ ಆಗೋಗುತ್ತೆ ಪೋಸ್ಟ್ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಇರ್ಬೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರು ಪ್ರತಿಯೊಬ್ಬನು ಮತ್ತು ಕ್ಯಾಮ್ರಾಮ್ಯಾನು ವಿಜೇತ್ ಎಡಿಟರು ಪ್ರತಿಯೊಬ್ಬರಿಗೂ ಸಹ ನಾನು ಥ್ಯಾಂಕ್ಸ್ ಹೇಳ್ತೀನಿ ಒಂದು ಒಳ್ಳೆ ಫಿಲಮ್ ಮಾಡಿದ್ದೀವಿ ಕನ್ನಡಿಗರು ನಮ್ಮನ್ನು ಕೈ ಹಿಡಿದೇ ಹಿಡಿತಾರೆ ಅನ್ನೋ ಒಂದು ನಂಬಿಕೆ ಇದೆ ಸರ್ ರಿಲೀಸ್ ಪ್ಲಾನು ಡೆಫಿನೆಟ್ಲಿ ಇವಾಗ ಇದು ಫಸ್ಟ್ ಬೇಸ್ ಹಾಕಿದ್ದೀವಿ ಇವತ್ತು ಅಂದರೆ ಒಂದು ಟ್ರೈಲರ್ ಬಿಡುಗಡೆ ಮಾಡಿ ಮುಂದಿನಿಂದಲೇ ಮೇ ಬಿ ಒಂದು ಮಾರ್ಚ್ ಅಥವಾ ಏಪ್ರಿಲ್ ಒಳಗೆ ಬಿಡುಗಡೆ ಮಾಡಬೇಕು ಅಂತ ಇದ್ದೀವಿ ಬೈ ಗಾಡ್ ಗ್ರೇಸ್ ಆದರೆ ಆ ಟೈಮ್ನೊಳಗೆ ಮಾಡ್ತೀವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೊ ಗಜಾನನ ಆ್ಯಂಡ್ ಗ್ಯಾಂಗ್ ಸಿನಿಮಾ ಒಂದು 2 ವರ್ಷದ ಶ್ರಮ ಸೊ ಇವತ್ತು ಟ್ರೈಲರ್ ರೂಪದಲ್ಲಿ ಆಚೆ ಬಂದಿದೆ ಟ್ರೈಲರ್ ಸಿಕ್ಕಾಪಟ್ಟೆ ಸಖತ್ ರೆಸ್ಪಾನ್ಸ್ ಬಂತು ಪ್ರತಿಯೊಬ್ಬರು ಅಂದರೆ ಈ ಟ್ರೈಲರ್ನ ನೋಡಿ ಇದು ಒಂದು ಒಳ್ಳೆ ಹಿಟ್ ಆಗೋ ಕಾಲೇಜ್ ಸ್ಟೋರಿ ಅಂತ ಇದ್ದಾರೆ ಅದೇ ಒಂದು ಪಾಸಿಟಿವ್ ವೈಬು ಖುಷಿ ಇದೆ ನನಗೆ ಆ್ಯಂಡ್ ಅದ್ರ ಜೊತೆಲಿ ನಾನು ಪಟ್ಟಿರೋ ಶ್ರಮಕ್ಕೆ ಈ ಬಾರಿ ಒಂದು ಫಸ್ಟ್ನೇ ಸಿನಿಮಾ ನಿಲ್ಲಬೇಕು ಅಂತ ಮಾಡಿದ್ದೆ ಈ ಸಿನಿಮಾ ಗೆಲ್ಲಬೇಕು ಅಂತ ಮಾಡಿದ್ದೀನಿ
ಸೊ ನಿಮ್ಮೆಲ್ಲರೂ ಸಪೋರ್ಟ್ ಇದ್ರೆ ಗೆಲ್ತೀವಿ. ಯಾಕಂದರೆ ಮಿಡಲ್ ಕ್ಲಾಸ್ ಹುಡುಗರು ಒಂದು ಸಿನಿಮಾ ಪ್ರೀತಿಯಿಂದ ಪ್ಯಾಷನ್ ಇಟ್ಕೊಂಡು ಬಂದಾಗ ಒಂದು ದೊಡ್ಡ ಮಟ್ಟದಲ್ಲಿ ಪ್ರೇಕ್ಷಕರು ಗೆಲ್ಸಿದ್ದಾರೆ. ಸೊ ನಾನು ಕೂಡ ಪ್ರೇಕ್ಷಕರು ಈ ಸಿನಿಮಾನ ಅತ್ಯದ್ಭುತ ಹಿಟ್ ಮಾಡ್ತಾರೆ ಅಂತ ನಂಬಿಕೆಯಲ್ಲಿದ್ದೀನಿ. ಯಾಕಂದರೆ ಆಲ್ರೆಡಿ ಸಿನಿಮಾ ನಾನು ನೋಡಿದ್ದೀನಿ, ಪ್ರತಿಯೊಬ್ಬರು ಹೇಳೋ ಮಟ್ಟಿಗೆ ಇದು ಒಳ್ಳೆ ಎಂಟರ್ಟೈನರ್ ಜೊತೆಗೆ ಒಂದು ಒಳ್ಳೆ ಎಮೋಷನಲ್ ಜರ್ನಿ. ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಪೋರ್ಟ್ಗೆ. ಥ್ಯಾಂಕ್ ಯು. ಇದು ನನ್ನ ಮೊದಲನೇ ಸಿನಿಮಾ ಅಂತಲೇ ಹೇಳ್ಬೋದು. ಇಷ್ಟು ದಿವಸ ಲೈಕ್ ಚಿಕ್ಕ ಚಿಕ್ಕದಾಗ ನೋಡ್ಕೊತಿದ್ದೆ, ಇವಾಗ ದೊಡ್ಡದಾಗ ನೋಡ್ಕೊತಾ ಇದ್ದೀನಿ ಅಂದೆ ದೊಡ್ಡ ಸ್ಕ್ರೀನ್ ಮೇಲೆ. ಸೊ ಮೊದಲನೇ ಫಿಲಮ್, ಇದರಲ್ಲಿ ಸೀನಿಯರ್ ಗ್ಯಾಂಗ್ ಇರ್ತಾರೆ, ಆ ಸೀನಿಯರ್ ಗ್ಯಾಂಗಲ್ಲಿ ನಾನು ಒಬ್ಬ. ನನಗೆ ಖುಷಿ ಆಗಿದ್ದೇನು ಅಂತಂದರೆ ಅಭಿಷೇಕ್ ಶೆಟ್ಟಿ ಅವ್ರ ಜೊತೆ ವರ್ಕ್ ಮಾಡಿದ ರೀತಿ. ಬಿಕಾಸ್ ಫಿಲಮ್ಗಳು ಯಾವುದು ಮಾಡಿರಲಿಲ್ಲ, ಒಂದು ಯಾವಾಗಲೂ ಒಂದು ತಲೆಯಲ್ಲಿ ನೋಷನ್ ಇತ್ತು ಅಂದರೆ ಡೈರೆಕ್ಟರ್ಗಳು ಹೀಗಿರ್ತಾರೆ, ಮಕ್ಕೋಗಿದ್ದಾರೆ, ಅಲ್ಲೆಲ್ಲ ಫುಲ್ಲು ಇಟ್ಟಾಡಿಸ್ತಾರೆ ಸೆಟ್ಟಲಲ್ಲಿ ಅಂತ. ಬಟ್ ಇವರು ತುಂಬ ಸಟಲ್ ಆಗಿದ್ರು ಆ್ಯಂಡ್ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾಯಿದ್ರು. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ ಲೈಕ್ ಒಂದಿನ ಶೂಟಿಂಗ್ ಆದಮೇಲೆ ನೆಕ್ಸ್ಟ್ ಯಾವಾಗ ಕರೀತಾರೆ ಅನ್ನೋ ಒಂದು ಖುಷಿ ಇರ್ತಿತ್ತು. ಬಿಕಾಸ್ ತುಂಬ ಫನ್ ಇತ್ತು ಆ್ಯಂಡ್ ಟ್ರೈಲರ್ ಕೂಡ ನೋಡಿದೆ, ಮಜಾ ಇದೆ. ಆ್ಯಂಡ್ ಯಾ, ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾವಳ್ಳಿ ಕಾರ್ತಿಕ್ ಅಂತ. ಅಪ್ಪು ಸರ್ರು ಈ ಚಿತ್ರದಲ್ಲಿ ನಾನು ಒಳ್ಳೆಯವನೇ, ನನ್ನ ಟೈಮೇ ಸರಿ ಇಲ್ಲ ಅಂತ ಹಾಡು ಹಾಡಿ ನಮ್ಮ ಚಿತ್ರತಂಡಕ್ಕೆ ನಿಮ್ಮ ಟೈಮ್ ಚೆನ್ನಾಗಿದೆ ಹೋಗ್ರಿ ಅಂತ ಆಶೀರ್ವಾದ ಮಾಡಿ ಕಳಿಸಿದ್ರು. ಆದರೆ ಇವತ್ತು ಅವರು ಇಲ್ಲ, ಅದು ನಮ್ಮ ದೌರ್ಭಾಗ್ಯ ಅಂತ ಹೇಳ್ಬೋದು. ಸೊ ಅವರ ಪ್ರೇರಣೆಯ ಜೊತೆ ಜೊತೆಗೆ ನಾವೆಲ್ಲ ಸಾಗ್ತಾ ಹೋಗ್ತೀವಿ. ಚಿತ್ರದಲ್ಲಿ ನಾನು ಕುಕ್ರೆ ಕುಮಾರ ಅನ್ನೋ ಪಾತ್ರ ಮಾಡಿದ್ದೀನಿ. ಒಬ್ಬ ಬಲಹೀನ ಲೂಸರು, ಕೈಯಲ್ಲಿ ಏನೂ ಮಾಡೋಕ್ಕಾಗದೇ ಇರೋನು. ಸೊ ಡೈರೆಕ್ಟ್ರು ನಾನು ನೋಡೋದಕ್ಕೆ ಸಣ್ಣಗಿದ್ದೀನಿ ಅಂತ ಪಾತ್ರ ಕೊಟ್ಟರೇನೋ ನನಗೆ ಗೊತ್ತಿಲ್ಲ. ಆದರೆ ಪಾತ್ರಕ್ಕೆ ಏನು ಮಾಡಬೇಕು, ನ್ಯಾಯ ಸಲ್ಲಿಸೋದಕ್ಕೆ ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ. ಒಂದು ಒಳ್ಳೆ ಚಿತ್ರ ನಮ್ಗಣಿ ಬಿ ಕಾಮ್ ಪಾಸ್ ನೋಡಿರೋರಿಗೆ ಆ ಡೈರೆಕ್ಟ್ರು ಅಭಿಷೇಕ್ ಶೆಟ್ಟರ ತಾಕತ್ತೇನು ಅಂತ ಗೊತ್ತಿರುತ್ತೆ. ಸೊ ರಿಲೀಸಿಗೆ ಕಾಯ್ತಾ ಇದ್ದೀವಿ, ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ನಮ್ಮ ಮೇಲಿರಲಿ. ಥ್ಯಾಂಕ್ ಯು ಸೋ ಮಚ್. ಕುಕ್ರೆ ಕುಮಾರಂಗೆ ಯಾರೋ ನಾಯಕಿ ಇಲ್ಲ, ಅದೇ ಬೇಜಾರಲ್ಲಿರ್ತಾನೆ ಅವನು. ನಾಯಕಿ ಇಲ್ಲ, ಹುಡುಗಿ ಇಲ್ಲ, ದೂರದಿಂದಾನೇ ನೋಡಿ ಮಜಾ ತಗೊಂತ ಇರ್ತಾನೆ. ಥ್ಯಾಂಕ್ ಯು ಸೋ ಮಚ್.